नमस्कार, एस न्यूज कर्नाटक एक्सप्रेस में आपका स्वागत है। मैं आपके साथ यासीन जिगर। ದೆಹಲಿಯಲ್ಲಿ ಹೋರಾಟ ನಡೆಸುತ್ತಿರುವವರು ರೈತರು ಹೌದಾ ಅಲ್ವಾ ಎಂಬುದು ಸ್ಪಷ್ಟವಿಲ್ಲ. ದೆಹಲಿಯಲ್ಲಿ ಹೋರಾಟ ನಡೆಸುತ್ತಿರುವವರು ರೈತರು ಹೌದಾ ಅಥವಾ ಅಲ್ವಾ ಎಂಬುದು ಸ್ಪಷ್ಟವಿಲ್ಲ ಎಂದು ಉಡುಪಿ ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥ ಮಹಾಸ್ವಾಮೀಜಿ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಭಾರತ ಧ್ವಜವನ್ನು ಕೆಳಗಿಳಿಸುವುದು, ಕಾಲಿನಿಂದ ತುಳಿಯುವುದು, ಸಂವಿಧಾನದ ಪ್ರತಿಯನ್ನು ಸುಡುವುದು ಮಾಡಲಾಗಿದೆ, ಖಲಿಸ್ತಾನ್ ಪರ ಘೋಷಣೆ ಹಾಕಲಾಗಿದೆ, ಇದನ್ನೆಲ್ಲ ಗಮನಿಸಿದರೆ ಹೋರಾಟದ ದಿಕ್ಕು ತಪ್ಪಿದೆ ಅನಿಸುತ್ತಿದೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದರೆ ಅವರು ರೈತರಲ್ಲ ಎಂಬ ಸಂಶಯ ಮೂಡಿಸಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಭವ್ಯವಾಗಿ ನಮ್ಮ ಭಾರತೀಯರೆಲ್ಲರ ಹಿಂದೂ ಸಂಸ್ಕೃತಿಯ ಎಲ್ಲರ ಶ್ರದ್ಧೆಯ ಪ್ರತೀಕವಾಗಿ ನಮ್ಮ ಸಂಸ್ಕೃತಿಯ ಪುನರುತ್ಥಾನದ ರೂಪದಲ್ಲಿ ತಲೆ ಎತ್ತಿ ನಿಲ್ಲಬೇಕಾಗಿದೆ. ಆ ನೆಲೆಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಶ್ರಮಿಸ್ತಾ ಇದ್ದಾರೆ. ನಮ್ಮ ಸನಾತನ ಧರ್ಮಿಗಳು, ಹಿಂದೂ ಮತೀಯರು, ಜೊತೆಗೆ ಶ್ರೀರಾಮಚಂದ್ರನ ಪ್ರೇಮಿಗಳು ಎಲ್ಲರೂ ಕೂಡ ಗೌರವಿಸುವವರು ಉದಾರವಾಗಿರತಕ್ಕಂತಹ ದೇಣಿಗೆ ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರಿಂದ ಆ ಸಂಗ್ರಹಿತವಾಗಿರತಕ್ಕಂತಹ ಇದು ಆ ಅಭಿಮಾನದ ಶ್ರದ್ಧೆಯ ಪ್ರತೀಕವನ್ನು ನಾವಲ್ಲಿ ಮಂದಿರಕ್ಕೆ ಸಮರ್ಪಿಸ್ತಾ ಇದ್ದೇವೆ. ನಮ್ಮೆಲ್ಲರ ಶ್ರದ್ಧೆಯ ಪ್ರತೀಕವಾಗಿ ಆ ಮಂದಿರ ಮೇಲೆದ್ದು ನಿಲ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲೂ ನಡೀತಾ ಇದೆ. ನಮಗೆ ಎಲ್ಲೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಉಂಟೋ ಅಲ್ಲೆಲ್ಲ ಸುತ್ತಾಡ್ತಾ ಇದೆ. ಗುರುಗಳ, ಇನ್ನೊಂದೀಗ ಮುಜರಾಯಿ ಇಲಾಖೆ ಬೇರೆ ದೇವಸ್ಥಾನಗಳನ್ನ ಮತ್ತೆ ಮುಜರಾಯಿ ಇಲಾಖೆಯಲ್ಲಿ ಸೇರಬೇಕು, ನೋಂದಣಿ ಮಾಡಬೇಕು ಅನ್ನೋ ನಿಯಮ ಮಾಡ್ತಾ ಇರುವಂತದ್ದು ನಮ್ಮ ಗಮನಕ್ಕಿಂತ ಬಂದಿಲ್ಲ. ಅದ್ರ ಬಗ್ಗೆ ತಿಳಿದ್ಮೇಲೆ ಏನು ಯಾವ ಮಾತ್ರ ಇದು ಅಪ್ಲೈ ಆಗ್ತಾ ಇದೆ. ಹಾಗಾಗುವುದು ಸರಿಯಲ್ಲ, ಹಾಗಾಗುವುದು ಸರಿಯಲ್ಲ. ಅದರ ಇನ್ನೂ ಸ್ಪಷ್ಟ ನಿಲುವು ಇಲ್ಲ. ಅದು ರೈತರ ಹೌದೋ ಇಲ್ಲ ಅನ್ನತಕ್ಕಂಥ ಸ್ಪಷ್ಟ ನಿಲುವು ಇಲ್ಲದಿರೋದ್ರಿಂದಾಗಿ ನಾವು ಅದ್ರ ಬಗ್ಗೆ ವಿಶೇಷ ಮಾತಾಡೋದಿಲ್ಲ. ಯಾಕಂದ್ರೆ ಗಮನಿಸ್ತಾ ಇರತಕ್ಕಂತಹ ವಿಚಾರಗಳನ್ನು ಗಮನಿಸಿದರೆ ಏನು ಭಾರತದ ಧ್ವಜವನ್ನು ಕಾಲಿನ ತುಳಿಯೋದು, ಸುಟ್ಟು ಹಾಕೋದು, ಮೇಲೆ ಏರಿಸಿರತಕ್ಕಂತಹ ಕೆಂಪುಕೋಟೆಯಲ್ಲಿ ಏರಿಸಿರತಕ್ಕಂತಹ ಧ್ವಜವನ್ನು ಕೆಳಗಿಳಿಸೋದು, ಅದನ್ನು ತುಳಿಯೋದು, ಸಂವಿಧಾನದ ಪ್ರತಿಯನ್ನು ಹರಿದು ಹಾಕೋದು, ಖಾಲಿಸ್ತಾನ ಪರವಾಗಿರತಕ್ಕಂಥ ಘೋಷಣೆಯನ್ನು ಕೂಗೋದು, ಇವನ್ನೆಲ್ಲ ಗಮನಿಸಿದ್ರೆ ಯಾಕೋದು ದಿಕ್ಕು ತಪ್ಪಿದೆ ಅಲ್ಲ ಅಂತ ಅನಿಸ್ತಾ ಇದೆ. ಹಾಗಾಗಿ ಅದರ ಬಗ್ಗೆ ಜಾಸ್ತಿ ನಾವೇನು ಹೇಳಬೇಕಾಗಿಲ್ಲ. ಕೇಂದ್ರ ಸರ್ಕಾರಕ್ಕೆ ಏನಾದರೂ ಸಲಹೆ ಕೊಡ್ತೀರಾ? ಸದ್ಯಕ್ಕಂತೂ ನಾವು ಅಂದ್ಕೊಳ್ತಾ ಇರುವಂತಹದ್ದು ಕೇಂದ್ರ ತೆಗೆದುಕೊಂಡಿರತಕ್ಕಂಥ ನಿಲುವು ಸರಿಯಾದ ದಾರಿಯಲ್ಲಿ ಇದೆ. ಮಾತುಕತೆಗೆ ಮತ್ತೆ ಮತ್ತೆ ಸರ್ಕಾರ ಸಿದ್ಧ ಇದೆ, ಆಹ್ವಾನಿಸ್ತಾ ಇದೆ. ಅದರ ಬಗ್ಗೆ ಸ್ಪಷ್ಟ ತಿಳುವಳಿಕೆ ಇಲ್ಲದೇ ರೀತಿಯಲ್ಲಿ ಇನ್ನು ಬರೀದೇ ಹೋರಾಟ ಮುಂದುವರಿಸ್ತಾ ಇರುವಂತಹದ್ದು ಸರಿಯಲ್ಲ ಅಂತಾನೆ. ರಾಜ್ಯ ಸರ್ಕಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ? ಯಾವುದೇ ನಿರ್ಧಾರ ತಗೊಂಡ್ರೆ ಬೆಳಿಗ್ಗೆ ಒಂದಿರುತ್ತೆ, ಸಾಯಂಕಾಲ ಒಂದಿರುತ್ತೆ, ಪ್ರತಿ ನಿರ್ಧಾರದಲ್ಲೂ ಹಾಗೆ. ನಮ್ಮ ಇವತ್ತಿನ ವಿಚಾರ ಬೇರೆ ಇದೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.